ಬೆಳಗಾವಿಗೆ ಆಗಮಿಸಿದ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಹಾವಳಿ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರವಾಹ ಕುರಿತು ಸಭೆ ನಡೆಸಿದರು. ಈಗ ತಾನೇ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ನಿಪ್ಪಾಣಿ ಸಂಕೇಶ್ವರ ಆವಾಗಕ್ಕೆ ಹೋಗಿ ಕಾಳಜಿ ಕೇಂದ್ರನ ಭೇಟಿ ಮಾಡಿ ಇಲ್ಲಿ ಬಂದು ಈಗ ತಾನೇ ಜಿಲ್ಲೆಯ ನಮ್ಮೆಲ್ಲ ಸಚಿವರು ಶಾಸಕರ ಜೊತೆ ಸುದೀರ್ಘವಾಗಿ ಚರ್ಚೆ ಆಯಿತು. ಸುಮಾರು ಒಂದು ಗಂಟೆ ಕಾಲ ಬೆಳಗಾವಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರವಾಹದಿಂದಾಗಿರುವಂಥ ಹಾನಿ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೇವೆ. ಬೆಳಗಾವಿ ಜಿಲ್ಲೆ 7 ತಾಲೂಕಿನ ಒಟ್ಟು 113 ಗ್ರಾಮಗಳಲ್ಲಿ ಪ್ರವಾಹ ಹಾನಿ ಉಂಟಾಗಿದ್ದು ಈವರೆಗೆ 19,035 ಜನರನ್ನ ಸ್ಥಳಾಂತರ ಮಾಡಿದ್ದೇವೆ. ಜಿಲ್ಲೆಯಲ್ಲಿ 89 ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದು 8,975 ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಊಟ ತಿಂಡಿ ಎಲ್ಲ ಭಾಳ ಒಳ್ಳೆಯ ವ್ಯವಸ್ಥಿತವಾಗಿ ಮಾಡಿದ್ದೇವೆ ಅನ್ನೋದನ್ನು ನಾನು ಹೋದಾಗ ಅವರು ಸಹ ಭಾಳ ಸಂತಸವನ್ನು ವ್ಯಕ್ತಪಡಿಸಿದರು. 2-3 ದಿನಗಳಿಂದ ಮಹಾರಾಷ್ಟ್ರದ ಕೃಷ್ಣಾ ನದಿ ಪಾತ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಭಾಳಷ್ಟು ಒಳಹರಿವು ಹೆಚ್ಚಾಗಿದ್ದು ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳು ಪೂರ್ಣಮಟ್ಟ ತಲುಪಿದ್ದೇವೆ. ಅಧಿಕ ಮಳೆಯ ಜೊತೆಗೆ ಜಲಾಶಯಗಳಿಂದ ಹೊರಬರಲಿರುವ ಅಪಾರ ಪ್ರಮಾಣದ ನೀರು ನಮ್ಮ ರಾಜ್ಯಕ್ಕೆ ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದ ಅಧಿಕಾರಿಗಳ ಜೊತೆಗೆ ನಾವೆಲ್ಲ ಸತತವಾಗಿ ಸಂಪರ್ಕದಲ್ಲಿದ್ದೇವೆ. ನೀರಿನ ಹರಿವಿನ ಬಗ್ಗೆ ನಿಗಾ ವಹಿಸಿದ್ದೇವೆ. ನಮ್ಮ ರಾಜ್ಯದ ಕೃಷ್ಣಾ ನದಿ ಪಾತ್ರದ ಎಲ್ಲ ಜಲಾಶಯಗಳು ಪೂರ್ಣಮಟ್ಟ ತಲುಪಿರುವುದರಿಂದ ಒಳಹರಿವಿನಷ್ಟು ಪ್ರಮಾಣದಲ್ಲಿ ಹೊರಹರಿವಿನ ಹೆಚ್ಚಿಸಲಾಗಿದೆ. ಇದರಿಂದ ಜಿಲ್ಲೆಯ ಹಲವು ಭಾಗಗಳಲ್ಲಿ ಪ್ರವಾಹ ಪರಿಸ್ಥಿತಿ ಕಂಡುಬಂದಿದೆ ಹಾಗೂ ಇದರ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಹಾಗೂ ಪ್ರವಾಹ ಕಾರ್ಯಾಚರಣೆಗೆ 7 NDRF 15 SDRF ತಂಡಗಳು ಒಟ್ಟು 208 ಸದಸ್ಯರುಗಳು ಅಗ್ನಿಶಾಮಕ ಮತ್ತು ತುರ್ತು ಸೇವೆ ನೆವಿ ಹೆಲಿಕಾಪ್ಟರ್ ಕರಾವಳಿ ರಕ್ಷಣಾ ತಂಡ ಹಾಗೂ ಗ್ರಾಮ ಪಂಚಾಯಿತಿಯ ಮಟ್ಟದ ವಿಪತ್ತು ನಿರ್ವಹಣಾ ತಂಡದ ಸದಸ್ಯರುಗಳು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರ ಸ್ಥಳಾಂತರ ರಕ್ಷಣೆ ಹಾಗೂ ಪರಿಹಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿ ಕಂಡುಬಂದಿರುವ ಬೆಳಗಾವಿ ಸೇರಿದಂತೆ ಉಳಿದ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆ ಒಟ್ಟು 150 ಜನರನ್ನ ಪ್ರವಾಹ ರಕ್ಷಣಾ ಕಾರ್ಯಾಚರಣೆ ತಂಡಗಳಿಂದ ರಕ್ಷಿಸಲಾಗಿದೆ. ಈಗಾಗಲೇ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಹಣಕಾಸಿನ ಸಮಸ್ಯೆ ಇಲ್ಲ, ಹಣಕಾಸಿನ ಹೆಚ್ಚಿನ ಬಿಡುಗಡೆ ಮಾಡಿಸ್ತೇನೆ. ತತ್ಕ್ಷಣ ಜಿಲ್ಲಾ ಒಂದು ಅಧಿಕಾರಿಗಳು ವಿಶೇಷ ಗಮನ ಕೊಡಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಬ್ರಿಡ್ಜ್ಗಳು, ಸೇತುವೆಗಳು, ರಸ್ತೆಗಳು ಹಾಳಾಗಿದೆ. ಈಗ ತಾತ್ಕಾಲಿಕವಾಗಿ ಓಡಾಟ ಮಾಡೋಕ್ಕೆ ಏನು ರಿಪೇರಿ ಮಾಡಬೇಕಾಗಿದೆ ಅದಕ್ಕೆ ಅಗತ್ಯ ಇರುವಂಥ ಹಣವನ್ನು ಬಿಡುಗಡೆ ಮಾಡಿಸಿ ತಾತ್ಕಾಲಿಕ ರಿಪೇರಿಗಳನ್ನು ಮಾಡಿಸೋಣ. ಮುಂದೆ ಪರ್ಮನೆಂಟಾಗಿ ಆ ಸೇತುವೆಗಳು, ಬ್ರಿಡ್ಜ್ಗಳು ಮಾಡೋಕ್ಕೆ, ರಸ್ತೆಗಳನ್ನು ಸರಿಯಾದ ರೀತಿ ಮಾಡೋಕ್ಕೆ ಏನೇನು ಅಗತ್ಯ ಇದೆಯೋ ಹಣವನ್ನು ಕೊಡೋಕ್ಕೆ ಆದ್ಯತೆ ಮೇಲೆ ಕೇಂದ್ರಕ್ಕೂ ನಾವು ತತ್ಕ್ಷಣ ಬರೀತೇವೆ. ಇವತ್ತು ಆಗಿರೋ ಅನಾಹುತ ಇವೆಲ್ಲ ಬಗ್ಗೆ ಕೇಂದ್ರದಿಂದನೂ ಹಣವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಾವು ಸೇರಿ ಇಲ್ಲಿ ಅಗತ್ಯ ಇರುವಂಥ ಹಣವನ್ನು ಬಿಡುಗಡೆ ಮಾಡಿ ತತ್ಕ್ಷಣ ಕಾರ್ಯಪ್ರವೃತ್ತರಾಗುವಂಥ ಪ್ರಯತ್ನ ಮಾಡ್ತೇವೆ. ನಾಳೆ ಸಾಧ್ಯವಾದ ನಾನು ಕಾರವಾರ ಜಿಲ್ಲೆ ಭಾಳಷ್ಟು ಅನಾಹುತ ಆಗಿದೆ. ಕಾರವಾರ ಜಿಲ್ಲೆಗೆ ಹೋಗಬೇಕಾಗಿದೆ. ಸಾಧ್ಯವಾದ ನಾಳೆ ಕಾರವಾರ ಜಿಲ್ಲೆಗೆ ಮಧ್ಯಾಹ್ನದ ನಂತರ ಹೋಗಬರೋಕ್ಕೂ ಪ್ರಯತ್ನ ಮಾಡ್ತೇನೆ. ಹೀಗೆ ಇವತ್ತು ಈ ಒಂದು ಜಿಲ್ಲೆಯ ಸಮಗ್ರ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡು ನಮ್ಮೆಲ್ಲ ಮಂತ್ರಿಗಳು ಶಾಸಕರ ಜೊತೆ ಸಮಾಲೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಧನ್ಯವಾದ. ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಯಾರಿಗೂ ಸಿಗದೆ ಇರುವಂಥ ಎಲ್ಲ ಅನುಕೂಲಗಳು, ಸ್ಥಾನಮಾನಗಳು ನನಗೆ ಸಿಕ್ಕಿದೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೇನೂ ಕೊರತೆಯಾಗಿಲ್ಲ, ಸಂತೃಪ್ತಿಯಿಂದ ಸಮಾಧಾನದಿಂದ ಇದ್ದೇನೆ. ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತಗೊಂಡು ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನೋದನ್ನು 2 ತಿಂಗಳ ಹಿಂದೆಯೇ ಹೇಳಿದ್ದೇನೆ. ಒಬ್ಬರು ಕೇಳಪ್ಪ, ಏನೂ ಆಗೋದಿಲ್ಲ. ನಮ್ಮ ಪಾರ್ಟಿಯಿಂದ ಅನೇಕ ಹಿರಿಯ ನಾಯಕರುಗಳಿದ್ದಾರೆ.
ನಮ್ಮ ಕೇಂದ್ರದ ನಾಯಕತ್ವ ಏನು ತೀರ್ಮಾನ ತಗೊಳ್ತೋ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ. ನಮ್ಮ ಗುರಿ ಒಂದೇ, ಬರುವಂಥ ದಿವಸದಲ್ಲಿ ಇನ್ನೊಂದು ಮುಕ್ಕಾಲು ವರ್ಷ ಓಡಾಟ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದ ಅಧಿಕಾರಕ್ಕೆ ತರೋಕೆ ನಾವೆಲ್ಲ ಒಟ್ಟಾಗಿ ಕೆಲಸವನ್ನು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಬೇಡ್ರಿ, ವಿರೋಧ ಪಕ್ಷ ನಾಯಕರ ಬಗ್ಗೆ ನಾನು ಅವ್ರ ಬಗ್ಗೆ ಚರ್ಚೆ ಮಾಡೋಕೆ ಇಷ್ಟ ಯಾವತ್ತಾರು ಇದುವರೆಗೂ ಮಾತಾಡಿದ್ದೆ ಸಿದ್ದರಾಮಯ್ಯನವ್ರ ಬಗ್ಗೆ. ನಾನು ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಅದಕ್ಕೆ ನಾವು ಉತ್ತರ ಕೊಡೋಲ್ಲ. ನಾವು ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಸಿದ್ದರಾಮಯ್ಯನಂತ ಇನ್ನು 100 ಜನ ಸಿದ್ದರಾಮಯ್ಯನವರು ಬಂದರೂ ಸಹ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತೇವೆ, ಇದು ನಮ್ಮ ನಿಶ್ಚಿತವಾದಂತಹ ನಿರ್ಧಾರ. ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ರಿ ತಾವು, ಶಶಿಕಲಾ ಜೊಲ್ಲೆ ಅವರು ತಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ಮಾಹಿತಿಯನ್ನು ನೀಡಲಿಲ್ಲ, ಜೊತೆಗೆ ನಿಮ್ಮ ಜೊತೆ ಕಾಣಿಸಿಕೊಳ್ಳಿಲ್ಲ, ಯಾಕೆ ಏನಾದ್ರೂ ಹೇಳಿದಾರ ಅಂತ ನನಗೇನು ಗೊತ್ತಿಲ್ಲಪ್ಪ. ಬಿಜೆಪಿ ಬರ್ತಕ್ಕಂತ ಮುಖ್ಯಮಂತ್ರಿ ಕೂಡ ಭ್ರಷ್ಟರ್ ಇರ್ತಾರೆ ಅಂತ ಹೇಳ್ತಾರೆ ಸರ್, ಮುಂದೆ ಬರ್ತಕ್ಕಂತ ಮುಖ್ಯಮಂತ್ರಿ ಕೂಡ ಬಿಜೆಪಿ ಭ್ರಷ್ಟರ್ ಇರ್ತಾರೆ ಅಂತ ಹೇಳಿ. ನಾನು ಅವ್ರಿಗೆ ಉತ್ತರ ಕೊಡಲ್ಲ ರೀ. ಬಿಜೆಪಿಯಲ್ಲಿ ಎಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರು, ನಾನು ಕೂಡ ಹೈಕಮಾಂಡ್ ಮಾತು ಕೇಳ್ತೀನಿ, ಯಾರೇ ಇದ್ರು ಹೈಕಮಾಂಡ್ ಮಾತು ಕೇಳ್ಬೇಕನ್ನುವಂತ 100ಕ್ಕೆ 100 ಅವ್ರು ಹೇಳಿರೋ ಸರಿ ಇದೆ. ನಾವೆಲ್ಲ ಕಾರ್ಯಕರ್ತರು ಹೈಕಮಾಂಡ್ ಹೇಳೋದನ್ನ ಗೆರೆ ದಾಟಲ್ಲ, ಅದರಂತಾನೆ ಇದುವರೆಗೆ ನಡ್ಕೊಂಡು ಬಂದಿದ್ದೇವೆ, ಮುಂದೆನೂ ನಡ್ಕೊಂತೇವೆ. ಸಹಜ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ, ಈ ರೀತಿ ರಾಜಕೀಯದಲ್ಲಿ ಆಗುವಂತದ್ದು ಸಹಜ ಅನ್ನುವಂತ ಮಾತನ್ನು. ನಾನು ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ, ವಿರೋಧ ಮಾಡಿಲ್ವಲ್ಲ. ನಾನು ಕಾದು ನೋಡೋಣ.